ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾರೆ ಇರೋ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ನ ಕೊಡ್ತಾ ಹೋಗ್ತಿದ್ದೀವಿ ಇವತ್ತು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ರೀತಿ ಡೈಲಿ ವಿಡಿಯೋಸ್ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಾ ಹೋಗ್ತದೆ ಹದಿನೈದನೇ ಕಂತು ಗೃಹಲಕ್ಷ್ಮಿ ಹದಿನೈದನೇ ಕಂತು ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಗೃಹಲಕ್ಷ್ಮಿ ಮೇಡಮ್ ಹೆಬ್ಬಳ್ಕಮ್ ಅವರು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀವಿ ನೋಡೋಣ ಬನ್ನಿ ಯಾವ ದಿನದಂದು ಯಾವ 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 ಜಿಲ್ಲೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಆ ನಿಮ್ಗೆ ಗೊತ್ತಿರೋ ಐದು ಗ್ಯಾರಂಟಿ ತಂದಿದ್ದಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸಾಕಷ್ಟು ಇದಕ್ಕೆ ಸಹಾಯ ಎಲ್ಪ್ ಆಗ್ತಾ ಇದೆ ಮೇನ್ ಆಗಿ ಮನೆಗಳಿಗೆ ಉದ್ಯೋಗಗಳಿಗೆ ಆಗುತ್ತೆ ಆ ಸರ್ಕಾರ ಹೇಳಿರೋ ಪ್ರಕಾರ ಸರ್ಕಾರ ಮಾಹಿತಿ ಕೊಟ್ಟಿರ ಕೊಟ್ಟಿರೋ ಪ್ರಕಾರ ಒಟ್ಟು ಹದಿನಾಲ್ಕು ಕಂತು ಹಣ ಕೂಡ ಬಿಡುಗಡೆ ಮಾಡಲಾಗಿದ್ದು ಟೋಟಲ್ ಹದ್ನಾಲ್ಕಂತೂ ನಾವು ಬಿಡುಗಡೆ ಮಾಡಿದಿವಿ ಹದಿನೈದನೇ ಕಂತಿಗೆ ಕಾಯ್ತಾ ಇದ್ದೀರ ಕಾಯ್ತಾ ಇದ್ದಾರೆ ಮಹಿಳೆಯರು ಅಂತ ಹೇಳ್ತಾ ಇದ್ದಾರೆ ಹದಿನಾಲ್ಕು ಕಂತವರೆಗೂ ನಾವು ಕೊಟ್ಟಿದ್ವಿ ಹದಿನೈದನೇ ಕಂತೊಂದು ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಹಣ ಬಿಡುಗಡೆಗೆ ಸಿಹಿ ಸುದ್ದಿಯನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದ ಲಕ್ಷ್ಮೀ ಬಳ್ಕರ್ ಅವರು ಸಿಹಿ ಸುದ್ದಿ ನೋಡಿದ್ದಾರೆ ಆ ಗುಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಾವು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಹಾಕ್ತಿವಿ ಅಂತ ಹೇಳಿ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ಜಿಲ್ಲಾವಾರು ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರು ಗ್ಯಾಪ್ ನೋಡ್ಕೊಳ್ಳಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬಾಗಲಕೋಟೆ ವಿಜಯಪುರ ಯಾದಗಿರಿ ಹಾವೇರಿ ದಾವಣಗೆರೆ ಶಿವಮೊಗ್ಗ ಕೊಪ್ಪಳ ಗುಲಬರ್ಗ ಬೆಳಗಾವಿ ಕೊಡಗು ಚಿಕ್ಕಮಗಳ ಮಂಗಳೂರು ಮೈಸೂರು ಇಷ್ಟಕ್ಕೆ ನಿಮಗೆ ನೆಕ್ಸ್ಟು ಜನ ಡಿಸೆಂಬರ್ ಫಸ್ಟಿಗೆ ಕೊಡ್ತಾರೆ ಈ ಮೇಲಿನ ನೀಡುವ ಜಿಲ್ಲೆಗಳಿಗೆ ಮೊದಲು ಗೃಹಲಕ್ಷ್ಮಿ ಹದಿನೈದು ಕಂತು ಹಣ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗೆಲ್ಲ ನಾನು ಹೇಳಿದ ಎಷ್ಟು ಡೀಟೇಲು ಆ ಜಿಲ್ಲೆಗಳಿಗೆ ಮೊದಲು ಹಣ ಬರುತ್ತೆ ಫಸ್ಟ್ ವೀಕು ಲೆಟರ್ ನೆಕ್ಸ್ಟ್ ವೀಕು ಉಳಿದ ಜಿಲ್ಲೆಗಳು ಆ ಜಿಲ್ಲೆಗಳನ್ನ ಬಿಟ್ಟು ಉಳಿದ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಟೋಟಲ್ ಹದಿನಾಲ್ಕು ಕಂತು ಬಂದಿದೆ ಅಂತ ಹೇಳ್ತಾರೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಹದ್ನಾಲ್ಕು ಕಂತು ಸಂಪೂರ್ಣವಾಗಿ ಬಂದಿದೆ ಇನ್ಯೂಸ್ ಯಾರಿಗೆ ಇನ್ನು ಕೂಡ ಹಣ ಬಂದಿಲ್ಲ ಇನ್ನು ಕೂಡ ಸಾಕಷ್ಟು ಜನಕ್ಕೆ ಯಾರಿಗೆ ಹಣ ಬರಬೇಕಾಗುತ್ತೆ ಇದನ್ನ ಕಮೆಂಟ್ ಮುಕ್ತಲ್ಲಿ ತಿಳಿಸಿ ಇದು ಗುಡ್ ನ್ಯೂಸ್ ನಾನು ಹೇಳಿರೋ ಜಿಲ್ಲೆಗಳಿಗೆ ಡಿಸೆಂಬರ್ ಫಸ್ಟ್ ವೀಕ್ ಬರುತ್ತೆ ಉಳಿದ ಜಿಲ್ಲೆಗಳಿಗೆ ಲೇಟ್ ಆಗುತ್ತೆ ಪ್ರೊಬಬ್ಲಿ ಸೆಕೆಂಡ್ ಆರ್ ತರ್ಡ್ ವೀಕ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್